ಕನ್ನಡ ಚಿತ್ರರಂಗದಲ್ಲಿ ಶಿವರಾಮಣ್ಣ ಹಾಗೂ ಶರಪಂಜರ ಶಿವರಾಮ್ ಎಂದೇ ಗುರುತಿಸಿಕೊಂಡಿದ್ದ ಸುಮಾರು 6 ದಶಕಗಳ ಕಾಲ ಕನ್ನಡಿಗರ ಮನೆಮಾತಾಗಿದ್ದ ಹಿರಿಯ ನಟ ಶಿವರಾಮ್ ಇನ್ನು ನೆನಪು ಮಾತ್ರ. 2 ದಿನಗಳ ಹಿಂದೆ ಮನೆಯಲ್ಲಿ ಬಿದ್ದು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಅವರು ಶನಿವಾರ ಮಧ್ಯಾಹ್ನ ಇಹಲೋಕ ತ್ಯಜಿಸಿದರು. 1938 ಜನವರಿ 28 ಜನಿಸಿದ ಶಿವರಾಮ್ 1958 ಚಿತ್ರರಂಗ ಪ್ರವೇಶ ಮಾಡಿದರು. ಚಿಕ್ಕ ಪುಟ್ಟ ಪಾತ್ರಗಳ ಮೂಲಕ ಬಂದವರು ಮುಂದೆ ಚಿತ್ರಗಳನ್ನು ನಿರ್ಮಾಣ ಮಾಡುವ ಮಟ್ಟಕ್ಕೆ ಬೆಳೆದು ನಿಂತರು. ಅವರ ಸಹೋದರ ಬಾಲಿವುಡ್ನ ಖ್ಯಾತ ನಿರ್ದೇಶಕರಾಗಿದ್ದ ರಾಮನಾಥನ್ ಜೊತೆ ಸೇರಿ 1972 ಪುಟ್ಟಣ್ಣ ಕಣಗಾಲ್ ನಿರ್ದೇಶನದ ಹೃದಯ ಸಂಗಮ ಚಿತ್ರವನ್ನು ನಿರ್ಮಾಣ ಮಾಡಿದರು. ಬಳಿಕ ಪುಟ್ಟಣ್ಣನವರ ಸೂಪರ್ ಹಿಟ್ ಚಿತ್ರ ಗೆಜ್ಜೆ ಪೂಜೆ ಹಾಗೂ ಉಪಾಸನೆ ಚಿತ್ರಗಳನ್ನು ನಿರ್ಮಿಸಿದರು. ರಾಶಿ ಬ್ರದರ್ಸ್ ಮೂಲಕ ಸೂಪರ್ ಸ್ಟಾರ್ಗಳಾದ ಅಮಿತಾಭ್ ಬಚ್ಚನ್, ಕಮಲ್ ಹಾಸನ್, ರಜನಿಕಾಂತ್ ಅಭಿನಯದ ಬಾಲಿವುಡ್ ಚಿತ್ರ ಗಿರಫ್ತಾರ್ ಚಿತ್ರ ನಿರ್ಮಾಣವಾಗಿತ್ತು. ಅದೇ ರೀತಿ ರಜನಿಕಾಂತ್ ಅವರ ಧರ್ಮದೊರೈ ಮುಂತಾದ ಚಿತ್ರಗಳು ನಿರ್ಮಾಣವಾಗಿದ್ದವು. ವಾರನಟ ಡಾಕ್ಟರ್ ರಾಜ್ಕುಮಾರ್ ಅವರ ನಾನೊಬ್ಬ ಕಳ್ಳ ಚಿತ್ರವನ್ನು ಕೂಡ ರಾಶಿ ಬ್ರದರ್ಸ್ ನಿರ್ಮಿಸಿದ್ದರು. ಡ್ರೈವರ್ ಹನುಮಂತು ಚಿತ್ರವನ್ನು ನಿರ್ದೇಶನ ಮಾಡಿದ್ದ ಶಿವರಾಮ್ ಅದರಲ್ಲಿ ಹಾಡನ್ನು ಕೂಡ ಹಾಡಿದ್ದರು. ಶಿವರಾಮ್ ನಟನೆಯ ಮರೆಯಲಾರದಷ್ಟು ಅಸಂಖ್ಯಾತ ಚಿತ್ರಗಳಿವೆ. ಅದರಲ್ಲಿ ಶರಪಂಜರ ಚಿತ್ರದ ಅಡುಗೆ ಭಟ್ಟ, ಶುಭಮಂಗಳ ಚಿತ್ರದ ಸ್ನೇಹಿತ, ನಾಗರಹಾವು ಚಿತ್ರದ ವರದ ಮೊದಲಾದ ಪಾತ್ರಗಳು ಮನೆಮಾತಾಗಿದ್ದವು. ಲಗ್ನಪತ್ರಿಕೆ ಮೂಲಕ ಶ್ರೀನಾಥ್ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿದ ಕೀರ್ತಿ ಶಿವರಾಮಣ್ಣ ಅವರಿಗೆ ಸೇರುತ್ತದೆ. ಪುಟ್ಟಣ್ಣ ಕಣಗಾಲ್ ಹಾಗೂ ಸಂಗೀತಂ ಶ್ರೀನಿವಾಸ್ ರಾವ್ ಅವರಿಗೆ ಸಹಾಯಕರಾಗಿ ದುಡಿದ ಹೆಸರೂ ಇದೆ. ಚಿತ್ರರಂಗದ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿರುತ್ತಿದ್ದ ಶಿವರಾಮಣ್ಣ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ಸೇರಿ ಕಲಾವಿದರ ಸಂಘ ಕಟ್ಟುವಲ್ಲಿ ಶ್ರಮಿಸಿದರು. ಮುಖ್ಯವಾಗಿ ಡಾಕ್ಟರ್ ರಾಜ್ ಸೇರಿದಂತೆ ಚಿತ್ರರಂಗದ ಮಂದಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದಾಗ ಅವರು ಗುರುಸ್ವಾಮಿಯಾಗಿ ಮಾರ್ಗದರ್ಶನ ನೀಡುತ್ತಿದ್ದರು. ಅಯ್ಯಪ್ಪ ಸ್ವಾಮಿಯ ಪರಮಭಕ್ತರಾಗಿದ್ದ ಅವರು ತಮ್ಮ ಮನೆಯ 4ನೇ ಮಹಡಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನೇ ನಿರ್ಮಿಸಿಕೊಂಡಿದ್ದರು. ವಿಪರ್ಯಾಸವೆಂದರೆ ಅದೇ ದೇವರ ಗುಡಿಯಲ್ಲಿ ಜಾರಿ ಬಿದ್ದು ಆಸ್ಪತ್ರೆ ಶಿವರಾಮ್ರವರು ಅಯ್ಯಪ್ಪ ಸ್ವಾಮಿಯ ಸೇವೆಗೆಂದೇ ಪ್ರತ್ಯೇಕ ಕೋಣೆಯನ್ನು ಮಾಡಿಕೊಂಡಿದ್ದರು. ಅಲ್ಲಿ ಅವರು ಬಾಗಿಲನ್ನು ಮುಚ್ಚಿ ದೇವರ ಸೇವೆಯಲ್ಲಿ ತೊಡಗುತ್ತಿದ್ದರು. ಆ ಒಂದು ದಿನ ಅವರು ಜಾರಿ ಬಿದ್ದಾಗ ತಲೆಗೆ ಪೆಟ್ಟಾದ ಸಂದರ್ಭದಲ್ಲಿ ಬಾಗಿಲು ಮುಚ್ಚಿದ್ದರಿಂದ ಅವರ ಮಕ್ಕಳಿಗೆ ಈ ವಿಷಯ ಬೇಗ ತಿಳಿಯಲಿಲ್ಲ. 2-3 ಗಂಟೆಗಳ ಕಾಲ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಬಿದ್ದಿದ್ದರು. ಆ ನಂತರ ಅವರನ್ನು ಆಸ್ಪತ್ರೆಗೆ ಸೇರಿಸಲಾಯಿತು. ಇದೇ ಅವರ ಸಾವಿಗೆ ಕಾರಣವಾಯಿತಾ ಎಂಬ ಪ್ರಶ್ನೆ ಕಾಡುತ್ತಿದೆ. ಶಿವರಾಮ್ ಅವರ ನಿಧನಕ್ಕೆ ಹಿರಿಯ ನಟರಾದ ಶ್ರೀನಿವಾಸ್ ಮೂರ್ತಿ, ದ್ವಾರಕೀಶ್, ಶ್ರೀನಾಥ್, ರಮೇಶ್ ಭಟ್ ಹಾಗೂ ಇಡೀ ಚಿತ್ರರಂಗ ಕಂಬನಿ ಮಿಡಿದಿದೆ. ನಮಸ್ಕಾರ.